ಮಡಿವಾಳ ಶಿವಯೋಗಿಗಳ ಸತ್ಯದ ಪುರಾಣವನ್ನ ಈ ಧರ್ಮ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತ ಆತ್ಮೀಯ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣೋ ಸ್ವರೂಪಿ ಮಡಿವಾಳ ಮಹಾಸ್ವಾಮಿಗಳು ಗದ್ದಿಗೆಮಠ ಕೊಕ್ಕಟ್ಮೂರವರಲ್ಲಿ ನಮಸ್ಕಾರ ಹೇಳ್ತಾ ನಿಮ್ಮೆಲ್ಲರಿಗೆ ಅನುಭವದ ಮಡಿವಾಳ ಶಿವಯೋಗಿಗಳ ಚರಿತ್ರೆಯನ್ನು ಹೇಳ್ಕೊಂಡು ಬರ್ತಕ್ಕಂಥ ವೇದಮೂರ್ತಿ ಪಂಡಿತ ಮುರುಗೇಂದ್ರ ಶಾಸ್ತ್ರಗಳಲ್ಲಿ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಬಸಲಿಂಗಯ್ಯ ಗವಾಯಿಗಳಲ್ಲಿ ಶಾಂತಕುಮಾರ್ ಜೇರ್ಡಿಗೆಯವರಲ್ಲಿ ಬಸವಣ್ಣವರಲ್ಲಿ ಸನ್ಮಾನಗೊಂಡಿರ್ತಕ್ಕಂಥ ವರ್ಕನಹಳ್ಳಿ ಭಕ್ತರಲ್ಲಿ ಬಮ್ಮಗುಡದ ಭಕ್ತರಲ್ಲಿ ಹಂದಿನೂರಿನ ಭಕ್ತರಲ್ಲಿ ಹಂಚನಾಳದ ಭಕ್ತರಲ್ಲಿ ಇನ್ನುಳಿದ ಅನೇಕ ಸದ್ಭಕ್ತರಲ್ಲಿ ದಾಸೋಹ ದಾನಿಗಳಲ್ಲಿ ತುಲಾಭಾರ ಮಾಡತಕ್ಕಂಥ ದಾನಿಗಳಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು. ಒಂದು ನಾಯಿ ಒಬ್ಬ ಋಷಿ ಬಳಿ ಆಶ್ರಯವಾಗಿತ್ತಂತ. ನಾಯಿ ಯಾರ ಬಲ್ಲಿತ್ತು? ಋಷಿ ಹತ್ರ ಇತ್ತು. ಋಷಿಗಳು ಊಟ ಮಾಡ್ತಿರ್ಲಿಲ್ಲ, ಗಡ್ಡೆ ಗೆಣಸು ತಿಂತಿದ್ರು. ಅಷ್ಟು ಇಷ್ಟು ಅವರೇನ ಹಾಕಿರ್ತಕ್ಕಂಥ ಆಹಾರವನ್ನು ತಿಂದು ತಿರುಗಾಡ್ತಿತ್ತು. ಹಂಗ ಆಹಾರಕ್ಕಾಗಿ ಹೊಟ್ಟೆ ಬಾಳ ಕೂಡಿದ್ರು. ಒಂದು ಹೊಟ್ಟಿಗೆ ಬೊಂಬೈ, ಬೆಂಗಳೂರು, ದಿಲ್ಲಿ, ಕಲ್ಕತ್ತಾ ಇಡೀ ಹೊರಡು ತಿರುಗಾಡ್ತು. ಎಷ್ಟು ಹೊಟ್ಟಿ, ಸಣ್ಣದೊಂದು ಹೊಟ್ಟಿಗಾಗಿ ಎಷ್ಟು ದೂರ ಸಂಚಾರ. ಆನೆ, ಒಂಟಿ, ಕುದುರೆ, ಎತ್ತು, ಎಮ್ಮಿ ಎಲ್ಲರ ಪ್ರಯಾಣ ಹೋಗ್ಯಾವ. ಒಂದೊಂದು ಹರಿ ಮೇವು ತಿಂತಾವ. ಆನೆ ಹತ್ತತ್ತು ಹರಿ ಮೇವು ತಿಂತದ. ಬೊಂಬೈಗೆ ದುಡಿಲಕ್ಕ ಹೋಗ್ಯದ. ಎತ್ತು ದುಡಿಲಕ್ಕ ಹೋಗ್ಯದ. ಎಮ್ಮಿ ದುಡಿಲಕ್ಕ ಹೋಗ್ಯದ. ಭಗವಂತ ಅವ್ರಿಗೆ ಅವಕ್ಕೆ ಆಹಾರ ಇಟ್ಟನಿಲ್ಲ. ಅವು ಆರಾಮ ಅದಾವಿಲ್ಲ. ಮನುಷ್ಯನ ಹೊಟ್ಟಿ ಅಷ್ಟು, ಎರಡು ರೊಟ್ಟಿ, ಒಂದು ತುತ್ತು ಅನ್ನ, ಎಷ್ಟು ಉಳ್ಳಾಕ ಎಲ್ಲಿಗೆ ಹೋಗೋದು? ಎಷ್ಟು ಭ್ರಮಿ ಗೊತ್ತೈತಿಲ್ಲ. ಹೇಳ ಮಾತು ತಿಳಿತಾವ ಇಲ್ಲಿ ತಿಳಿಯಕತ್ತವ ಎಲ್ಲ. ಇಷ್ಟು ಹೊಟ್ಟಿಗಾಗಿ ಎಷ್ಟು ಕಟ್ಟಕೊಟ್ಟ. ಮುಂಜಾನೆ 6 ಗಂಟೆಗೆ ಎದ್ದು ರಾತ್ರಿ 10 ತನಕ ಒಂದು ಹೊಟ್ಟಿಗಾಗಿ ಬಡದಂತ ಮನುಷ್ಯ. ಆನೆ ಒಂಟಿ ಆರಾಮಾಗಿ ಇರ್ತಾವ, ಭಗವಂತ ಕೊಟ್ಟಿದ್ದನ್ನು ತಿಂತಾವ, ಆರಾಮಾಗಿರ್ತಾವ, ಏನು ಚಿಂತೆ ಮಾಡಂಗಿಲ್ಲ. ಅವು ದೊಡ್ಡ ಹೊಟ್ಟೆ ಅದವು. ನಮ್ಮ ಮನೆಯಾಗೆ ಅಷ್ಟು ಮಂದಿ ಇವಿ, ಅದ್ರ 10 ಪಟ್ಟು ಒಂದೇ ತಿಂತಾವ. ಅದಕ್ಕೆ ಮಡಿವಾಳಪ್ಪನವರು ಎಷ್ಟು ನಿನಗ ಮಾಯದ ಮರವು ಇಷ್ಟಿಲ್ಲಿ ಹೇಳರು ಅಂದ. ಎಷ್ಟು ಭ್ರಮಿ ನಿನಗ ಅಂತ ಕೇಳದ ಮಡಿವಾಳಪ್ಪ ಪ್ರಶ್ನೆ ಮಾಡ್ತಾ. ನಿನಗೆ ಅದ್ಭುತವಾದಂತ ಅನುಭವ ಕೊಟ್ಟಿರ್ತಕ್ಕಂಥ ಮಡಿವಾಳ ಶಿವಯೋಗಿ ಎಷ್ಟು. ಆ ನಾಯಿ ಸುಮ್ಮಿರ್ಲಿಲ್ಲ, ಸಂಚಾರ ಮಾಡ್ಕೊಂತ ಕಾಡನ್ಯಾಗ ಹೋಯ್ತು. ಕಾಡನ್ಯಾಗ ಹೋಗಿ ತಿರುಗಾಡೋದ್ರೊಳಗ ಒಂದು ತೊಳ ಬಂತು. ತೊಳ ನೋಡಿ ನಾಯಿ, ಬಡಕ್ ನಾಯಿ ನೋಡಿ ಬೆನ್ನು ಹತ್ತಿ ಬಿಡ್ತದ. ಎದಕ್ಕ ಇದಕ್ಕ ತಿರ್ಲಾಕ. ಇದು ಓಡಿ ಹೂವಾರಿ ಓಡಿ ಋಷಿ ಬಳಿ ಬಂದು ಕೂತು ಬಿಡ್ತು. ತೊಳ ಬೈತು. ಋಷಿ ಬೇಡ್ಕೊಂತ ನಾಯಿ, ಅಪ್ಪ ನಾನು ಕಾಡಿನ್ಯಾಗ ನಿನ್ ಜೊತೆ ಇದ್ದೀನಿ, ಇಲ್ಲಿ ಮೃಗಗಳದಾವ ನನ್ಕಿಂತ ಬಲಿಷ್ಠ ಪ್ರಾಣಿಗಳದಾವ,
ನನ್ನ ತಿಂದ ಹಾಕ್ತಾವ ನಿನ್ನ ಕರುಣೆ ಬರಲಿ ಅಂದಾಗ ಋಷಿ ತನ್ನ ಕಮಂಡಲೊಳಗಿರ್ತಕ್ಕಂತ ನೀರನ್ನ ತೋಣಿ ಸಿಂಬರಿಸಿದ. ಬಲಿಷ್ಠವಾದಂತ ಪ್ರಾಣಿ ಆಯಿತು, ಚಿರತೆ ಆಯಿತು. ಚಿರತೆ ಬಹಳ ಖುಷಿ ಆಯ್ತು, ಎಷ್ಟು ನಾನು ಬಲಿಷ್ಠ ಪ್ರಾಣಿಯಾಗಿದ್ದೀನಿ, ನನಗ್ಯಾರು ತಿಂತಾರ ಅಂತ ಬಹಳ ಕೊಬ್ಬಿನಿಂದ ತಿರುಗಾಡಕತ್ತು ಹೋಯ್ತು. ಕಾಡಿನಾಗ ಮತ್ತ ಒಂದು ದೊಡ್ಡ ಹುಲಿ ಬಂದ್ಬಿಡ್ತು. ಹುಲಿ ಕೇಳ್ತದ ಚಿರತಕ್ಕ, ಚಿರತನ ಬೆನ್ನ ಹತ್ತಿ ಬಿಡುತ್ತಿಲ್ಲ ಬಲಿಷ್ಠ ಪ್ರಾಣಿ ಹುಲಿ. ಹೆಂಗಂತಾರ ನೋಡು, ಹುಲಿ ಇದ್ದಂಗ ನನ್ನ ಮಗ, ಹುಲಿ ಇದ್ದಂಗ. ಹುಲಿ ಇದ್ದಂಗ ಅಂದ್ರ ಬಹಳ ಸದೃಢವಾದಂತ ಶಕ್ತಿ ಇದ್ದವ ಅಂದಂಗ. ಬಂದು ಬೆನ್ನ ಹತ್ತಿ ಬಿಡ್ತು, ಓಡಿ ಬಂತು, ಬಂದು ಮತ್ತೆ ಋಷಿ ಕಾಲಿಗೆ ಬಿತ್ತು. ಮಾಡವ ಮಾಡಿದಿ, ನನಗೆ ಇದಕ್ಕಿಂತ ದೊಡ್ಡ ಪ್ರಾಣಿ ಮಾಡಲಿಲ್ಲಲ್ಲ ಅಂತ. ಇಲ್ಲಿ ಇಲ್ಲಿ ಹುಲಿ ಮಾಡಿಬಿಟ್ಟು. ಹುಲಿ ಆದ ತಕ್ಷಣನೇ ಮತ್ತಿದಕ್ ಬಹಳ ಆನಂದ ಆಯ್ತು. ನನಗ್ಯಾರು ಹುಲಿ ಕಾಡಿನೊಳಗೆ ಹುಲಿ ಬಿಟ್ರೆ ಮತ್ತಾವ ಪ್ರಾಣಿ ಯಾವ ಅಂತ ಬಹಳ ಕೊಬ್ಬಿನಿಂದ ತಿರುಗಾಡಕ್ ಚಾಲು ಮಾಡ್ತವು. ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡಿ ಆರಾಮ್ ತಿಂದು ಪ್ರಾಣಿಗಳನ್ನ, ಸಣ್ಣ ಸಣ್ಣ ಪ್ರಾಣಿಗಳನ್ನ, ಮಲಗಳನ್ನ, ನರಿಗಳನ್ನು ತಿಂದು ಬಹಳ ಸೊಕ್ಕಿ ಗೊತ್ತು. ತಿಂತು ತಿಂತು ಕೊಬ್ಬಿನಿಂದ ತಿರುಗಾಡ ಹತ್ತಿ ಒಂದು ಕಾಡಿನಾಗ ಭಯ ಇಲ್ಲದೆ ಹೋಯ್ತು. ಹುಲಿ ಕೊಲ್ಲುವಂತ ಪ್ರಾಣಿ ಇನ್ನೊಂದದ ಗೊತ್ತದ ನಿಮ್ಗೆ ಯಾವ್ದದ? ಹುಲಿ ಕೊಲ್ಲುವಂತ ಪ್ರಾಣಿ ಇನ್ನೊಂದದ ಸಿಂಹ. ಕಾಡಿನ ಮೃಗಗಳ ರಾಜನೇ ಸಿಂಹ. ಆನೆ ಬಲಿಷ್ಠವಾದಂತ ಆನೆ ಇದ್ರೆ ಹೊಡಿತದ, ನೀವೆಲ್ಲ ಟಿವಿ ನೋಡ್ತೀರಿ, ಟಿವಿ ಒಳಗೆ ನೋಡಿ ತೆಗೆದು ನೋಡ್ರಿ ಪ್ರಾಣಿದ ಏನಿರ್ತದಲ್ಲ ಅದು ಚೆನ್ನಲ್ಲಿ ತೆಗೆದು ನೋಡ್ರಿ ನೀವು. ಜಗತ್ತಿನ ಏನ್ ಸೃಷ್ಟಿ ಮಾಡಿ ಪರಮಾತ್ಮ, ಎಂತ ಚಂದ ಪ್ರಾಣಿಗಳು, ಪಕ್ಷಿಗಳು, ಹಾವುಗಳು, ಮುಂಗ್ಲಿಗಳು, ಯಾವ ತರದ ಮಂಗಗಳು, ಎಷ್ಟು ಅದ್ಭುತ ಜಗತ್ತೇ ಸೃಷ್ಟಿ ಮಾಡಿದ ಪರಮಾತ್ಮ. ಅದ್ಭುತ ಅದ್ಭುತ ನೋಡ್ಬೇಕು. ಅದನ್ನ ನೋಡಿ ಹುಲಿಯನ್ನ ಬೆನ್ನ ಹತ್ತಿ ಬಿಡ್ತು ಸಿಂಹ. ಅರ್ವಾರಿ ಸಾಯ್, ಯಾರ ಸಾವಿಗೆ ಅಂಜಂಗಿಲ್ಲ. ಹಂಚು ಓಡಿ ಬಂದು ಒಂದು ಸವನ ಪಡ್ಕೊಂಡು ಪಾದದ ಮೇಲೆ ಬಿದ್ದು ಹೊರಳಾಡ್ತು. ಏನಂತ ನಿನ ಕೊನೆಗೆ ಕೇಳ್ತೀನಿ ನಾನು, ನನ್ನನ್ನ ಕೊಲೆ ಮಾಡದೆ ಇರ್ತಕ್ಕಂತ ಶಕ್ತಿಶಾಲಿ ಪ್ರಾಣಿ ಮಾಡು ನನಗ, ನಿನ್ನ ಸೇವಕನಾಗಿ ಇಲ್ಲೇ ಇದ್ದೀನಿ ನಾನು ಅಂತ ಕೇಳ್ಕೊತ್ತು. ಆಯ್ತಪ್ಪ ನನ್ನ ಆಶ್ರಯಕ್ಕೆ ಇದೆಯಲ್ಲ, ನಿನಗೆ ಸಿಂಹ ಮಾಡಿಬಿಡ್ತೀನಿ ಅಂತೇಳಿ ತನ್ನ ಪಾದೋದಕವನ್ನು ಸಿಂಪರಿಸಿದ. ಸಿಂಹ ಆಗಿಬಿಡುತ್ತು. ಸಿಂಹವನ್ನು ಕೊಲೆ ಕೊಲ್ಲುವಂತ ಪ್ರಾಣಿ ಯಾವೂ ಇಲ್ಲ, ಸಿಂಹನೇ ಕೊನೆಯ ರಾಜ. ಎಲ್ಲ ಅದ್ಭುತವಾದಂತ ಶಕ್ತಿಶಾಲಿ ಇರ್ತಕ್ಕಂತ ಸಿಂಹ ಆಗಿ ಎಲ್ಲ ಪ್ರಾಣಿಗಳನ್ನ ಕೊಂದು ಸಕ್ಕಿನಿಂದ ತಿರುಗಾಡಕತ್ತಿತ್ತು. ಒಂದು ದೊಡ್ಡ ಕಲ್ಲಿನ ಮೇಲೆ ಹೋಗಿ ಕುಂತು ಕುಂತು ಆಲೋಚನೆ ಮಾಡ್ತು. ಏನಂತ, ನನಗ್ಯಾರು ಕೈ ಹಿಡಿಯವ್ರು ಈ ಊರಾಗ, ಈ ಕಾಡಿನಾಗ ನನಗ್ಯಾರು ಕೈ ಹಿಡಿಯವ್ರು, ನಾನೇ ರಾಜ, ನನ್ನ ಮುಂದೆ ಯಾವನು ಇಲ್ಲ, ಯಾವನು ಏನ್ ಮಾಡಂಗಿಲ್ಲ, ಇನ್ನೇನು ಮಾಡ್ತಾವಂತ ಕೊಬ್ಬಿನಿಂದ ಸೊಕ್ಕಿನಿಂದ ಕುಂತು ಆಲೋಚನೆ ಮಾಡ್ತು. ನನಗ್ ಯಾರು ಮುಟ್ಟಂಗಿಲ್ಲ, ಸಂಹಾರ ಮಾಡುವ ಶಕ್ತಿ ಯಾರಿಗಿಲ್ಲ, ಅಲ್ಲಿ ಗುಡಿಸಲ್ದ ಕೊತ್ತನಲ್ಲ ಅವನ ಮಗ್ಗನಿಗೆ ಅದ, ಅವನಿಗೆ ತಿಂದು ಬಿಟ್ರೆ ಆಯ್ತು ಅಂತ ಆಲೋಚನೆ ಮಾಡ್ತು. ನನ್ನನ್ನ ಸಂಹಾರ ಮಾಡುವ ಶಕ್ತಿ ಆ ಗುಡಿಸಲ್ದಾಗ ಅದನ್ನಲ್ಲ ಸಾಧು ಸನ್ಯಾಸಿ, ಅವನ ಮಗ್ಗನಿಗೆ ಅದ ಅಂತ ಆಲೋಚನೆ ಮಾಡಿ ಕೊಲ್ಲ ತಿಂದು ಬಿಡಬೇಕು ಅಂತ ಆಲೋಚನೆ ಮಾಡಿ ಬಂತು. ಈ ಸೃಷ್ಟಿ ಮಾಡಿರ್ತಕ್ಕಂತ ಭಗವಂತನಿಗೆ ಗೊತ್ತಾಗಲ್ಲ, ಈ ಋಷಿ ಮುನಿಗೆ ಆಲೋಚನೆ ಮಾಡಿದ ಪ್ರಾಣಿಯ ಮನಸ್ಸನ್ನು ಗೊತ್ತಾಯ್ತದ, ಅವನಿಗೆ ಗೊತ್ತಾಗಿಬಿಡ್ತು. ಬಂತು
ಬಹಳ ರೋಷದಿಂದತ್ತು ಗುಡಿಸಲು ಹತ್ರ ಬಂದು ಒಮ್ಮೆ ಕುತ್ತಿಗೆ ಹಾರಿ ಕಲಾಸ್ ಮಾಡ್ಬೇಕನ್ನೋದ್ರೊಳಗ ಆ ನೀರನ್ನು ತಗೊಂಡು ಸಿಂಬಡಿಸಿಬಿಟ್ಟ ಮತ್ತ ಮೊದಲೇನ್ ನಾಯಿ ಇತ್ತಲ್ಲ ಅದೇ ನಾಯಿನೇ ಆಯ್ತು. ಏನು ಮೊದಲೇನಿತ್ತು? ನಾಯಿ ಇತ್ತು, ನಾಯಿನೇ ಆಯ್ತು. ಋಷಿ ಬೈದ, ನಿನ್ನ ಗುಣ ಬಿಡ್ಲಿಲ್ಲಲ್ಲಪ್ಪ, ನಿನಗೇನೆಲ್ಲ ಮಾಡಿದೆ ನಾನು, ಇನ್ನೆಲ್ಲ ಸರ್ವಸ್ವ ಕೊಟ್ಟೆ, ನಿನಗೆಲ್ಲ ಒಂದು ಆತ್ಮಬಲ ಕೊಟ್ಟೆ, ನೀ ನನ್ನನ್ನೇ ತಿಲ್ಲಕ್ ಬಂದಿಯಲ್ಲ ಮೂರ್ಖ ಅಂತೇಳಿ ಬೈದು ಕಳಿಸಿಬಿಟ್ಟ. ಇದು ಹೋಗಿ ಪ್ರಾಣಿಗಳು ದೊಡ್ಡ ಪ್ರಾಣಿ ಕೈಯಾಗಿ ಸಿಕ್ಕು ಬಲಿಯಾಗಿ ಹೋಯ್ತು. ಹಂಗೆ ಮನುಷ್ಯ ಆಲೋಚನೆ ಮಾಡ್ತಾನೆ. ಎಂಟು ಮದಗಳದಾವ ಮನುಷ್ಯನಿಗೆ. ಎಷ್ಟು? ಎಂಟು ಮದಗಳದಾವ ಮನುಷ್ಯನಿಗೆ. ಯೌವನ ಮದ, ಅಧಿಕಾರದ ಮದ, ಹಣದ ಮದ, ಅಧಿಕಾರದ ಮದ, ಸಾಕಷ್ಟು ಎಂಟು ಮದಗಳನ್ನು ಮನುಷ್ಯನಿಗೆ ಸೃಷ್ಟಿ ಮಾಡ್ತದೆ ಜೀವನ. ಒಂದೊಂದು ಮದಗಳನ್ನು ಒಂದೊಂದು ರೀತಿಯಿಂದ ಸಂಹಾರ ಆಗ್ತದೆ. ಕಾಲ ನಿರ್ಣಯ ಮಾಡ್ತದೆ, ಸೃಷ್ಟಿ ಮಾಡಿರ್ತಕ್ಕಂಥ ಕಾಲ ನಿರ್ಣಯ ಮಾಡ್ತದೆ. ಎಷ್ಟು ಜನ ಸತ್ತಿಲ್ಲ? ರಾವಣ 6 ಕೋಟಿ ಆವಿಷ್ಯ ಪಡೆದಿದ್ದ. 6 ಕೋಟಿ ನಿಮ್ಮದೇ ಪೆಚ್ಚತ್ತು. 100 ವರ್ಷ, 100 ವರ್ಷ, ಅದರೊಳಗೆ 30, 40, 50 ವರ್ಷ, ಭಾಳ ಅಂದ್ರೆ 75 ವರ್ಷ, ಮುದುಕ ಬಾಳ್ಯಾರ ಅಂದ್ರೆ 80 ವರ್ಷ. ಏ ಮುದುಕನ ಭಾಳ ಕಟ್ರು, ಭಾಳ ಭಾಳ ಚಲೋ ಬೆಳಿ, ಭಾಳ ಚಲೋ ಬೆಳ್ಯಾನಂತ ಅದು ಟ್ರಂಕ್ ಹಿಡ್ಕೊಂಡು ಬಡಿಗೆ ಹಿಡ್ಕೊಂಡು ಹೇಳ್ಕೋತ ಬೀಳ್ಕೋತ 80 ವರ್ಷ ಬಾಳೋದ್ರೊಳಗ ರಾವಣ 6 ಕೋಟಿ. ಗೊತ್ತಾಯ್ತು ನಿಮ್ಗ? ಒಂದು 100 ಲಕ್ಷ ಕೂಡಿದ್ರೆ 1 ಕೋಟಿ ಆಗ್ತದ. ಅಂಥವ್ 6 ಕೋಟಿ ಅವಶ್ಯ ಪಡೆದವನಿಗೆ ಸರ್ವನಾಶ ಆಗ್ಬೋದು. ಅಹಂಕಾರ ಅಷ್ಟು ಅದ್ಭುತವಾದಂಥ ಅನುಭವ ಜಗತ್ತೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಮ್ಮ ಚರಿತ್ರೆ ಒಳಗೆ ಶಾಸ್ತ್ರಿಗಳು ಹೇಳಿದರು, ಆದ್ಮೇಲೆ ದೇಶಮುಖರು ಹೊಲ ಕೊಟ್ಟು ಕಸ್ಕೊಂಡ್ರು, ಮಡಿವಾಳ ಆಸೆ ಪಡಲಿಲ್ಲ. ಹೇಳ್ದಮ್ಮ ಕೃಷ್ಣಪ್ಪಗೆ ಹೇಳ್ದ, ಕೃಷ್ಣಪ್ಪ ಹೇಳ್ದೆಯಪ್ಪ, ವರ್ಷ ನಮ್ಮ ದಾಸೋ ಮನೆ ತಂದು ಕೊಡ್ತಿದ್ರು, ದೇಶಮುಖ್ ಮನೆಯವರು ಈ ವರ್ಷ ತಂದಿಲ್ಲ, 2ನೇ ವರ್ಷ ನಡೀತು, ಯಾಕೋ ತರಲಾಗ್ಯಾರ ಅಂತಂದಾಗ ಅವ್ರು ಮಡಿವಾಳಪ್ಪನವ್ರು ಹೇಳಿದ್ರು, ಏ ಕೃಷ್ಣ ಮನಸ್ಸು ಬದಲಾಗಿದೆ ಅವ್ರದ್ದು. ಅವ್ರ ಮನಸ್ಸು ಬದಲಾಗಿದ, ಹೋಗ್ಬೇಡ ಅಂದ. ಇಲ್ಲಪ್ಪ ಕೊಟ್ಟದ್ದು ಕೇಳಕ್ ಏನ್ ಗಂಟು ಹೋಗ್ಯದ? ಕೊಟ್ಟ ನಮ್ಮ ದೇಶಮುಖ್, ಜಗದೇವಪ್ಪ ದೇಶಾಯಿ ಕೊಟ್ಟ, ನಮ್ಗ ದೇಶಮುಖ್ ಕೊಟ್ಟಾನ, ಕೇಳೋಣಂತ ಹೇಳಿ ಹೋಗಿ ಅವಮಾನ ಆಯ್ತು ಅವನಿಗೆ. ಟೀಕಾಬಾಯಿ ಜಗದೇವಪ್ಪನ ಹೆಂಡತಿ ಕೊಡಂಗಿಲ್ಲ ಅಂತ ಹೇಳಿದ್ಲು. ಅವಾಗ 3 ಪದಗಳನ್ನು ಹಾಡ್ತಾನೆ ಕೃಷ್ಣಪ್ಪ, ಕಣ್ಣ ನೀರು ಬರ್ತವೆ. ನಮ್ಮ ಅಪ್ಪ ಹೇಳಿದ್ದ ಆ ಮಾತು ಸತ್ಯ ಐತಲ್ಲ ಅಂತೇಳಿ 2 ಪದಗಳನ್ನು ಹಾಡಿದ ಮೇಲೆ 3ನೇ ಪದಕ್ಕಾಕಿ ಕೈ ಜೋಡಿಸಿ, ಈ ಪದ 2 ತಕ್ಕೋ ನಿನ್ನ ಹೊಲ ಬಿಡ್ತೀನಿ ಅಂದ, ಇನ್ನೊಂದು ಪದ ಹಾಡಿ ಮುಗಿಸಿ ಹೋತೀನಿ ಅಂದ, ಮಾತು ಸಾಕು ನನಗೆ, ಎದಕ್ ಬೇಕು ನನಗೆ, ಮಾತಿನೊಳಗೆ ಮಾತಿಲ್ಲದವನ ಜಾತಿ ಜನ್ಮಕ್ಕೆ ಬೇಡ, ಹೀನ ಮನುಜನ ಸ್ನೇಹವು ಮಾಡಿ ನೀನು ಕೆಡಲು ಬೇಡ, ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಅಂತ ಮಿಡಿವಾಳ ತಿಳದ. ಹೋಗಿ ಹಳ್ಳಿ ಬಂದ, ಅವ್ರ ಮನೆ ಶಾಪ್ ಆಯ್ತು. ಇವತ್ತ ಆ ಜಾಗ ತಗೊಂಡು ದೇಶಮುಖರ ಮನೆ ಹಾಳು ಬಿದ್ದು ಹೋಗ್ಯದ. ಎಷ್ಟು? 3000 ಎಕರೆ ಜಮೀನು ಇತ್ತು ಅವ್ರದ್ದು. ಎಷ್ಟು? 3000 ಎಕರೆ ಜಮೀನು ಇತ್ತು. 3 ಕೂರು ಉಳಿದ್ ನೋಡಿ, ಹಣ ಹಣ ಉಳಿಯಲ್ಲ, ಅತ್ತೆ ಉಳಿದ್ರು. ಅವ್ರ ಮನೆ ಜಾಗ ತಗೊಂಡವ್ರಿಗೆ ಶಾಪ್ ಅಲ್ಲ, ಸದ್ದ ಖರೀದಿ ತಗೊಂಡ್ರ ಬೇರೆ ಜಾಗದ, ದೊಡ್ಡ ಜಾಗದ ಆಲ್ಮೇಲ್ದೊಳಗ ಈಗ ಜಾಗ ತಗೊಂಡ್ರ ಸಾವುಕಾರರು ನಮ್ಮ ಮಠಕ್ಕೆ ಬರ್ತಾರವ್ರಿ. ಒಂದ್ಸಲ ಜಾಗ ತಗೊಂಡು ಮನೆ ಕಟ್ಟಿದ್ಗಳೇನೆ ಕನಸಿನ್ಯಾಗ ಅವ್ರು ಹಿರಿಯ ಮಾಲಾಕನಿಗೆ ಕನಸಿನ್ಯಾಗ ಬಿಡಿಗೆ ಹಿಡ್ಕೊಂಡು ಕಾವಿ ಉಟ್ಕೊಂಡು ಬಂದಂಗ ಆಗತ್ತ. ಸತ್ಯದ ಇನ್ನ ಅವ್ರು ಬರ್ತಾರ ನಮ್ಮ ಮಠಕ್ಕೆ, ದಿನ ಕಣ್ಣು ಮುಚ್ಚನೆ ನಿದ್ದಿ ಮಾಡಕ್ ಚಾಲು ಮಾಡಿದ್ಗಳೇನೆ ಬಿಡಿಗೆ ಹಿಡ್ಕೊಂಡು ಬಂದೇ ಬಿಡವ ಅಂತ. ಎಲ್ಲಾ ಕಡೆ ದೇವ್ರ ಕೇಳ್ಯಾರ, ಪಂಚಾಂಗ ಕೇಳ್ಯಾರ, ಎಲ್ಲ ಕೇಳ್ಯಾರ, ಈ ಮನಿ ಶಾಪ್ ಅದ, ಮಹಾತ್ಮರ ಶಾಪ್ ಅದ, ನೀವು ಜಾಗ ತಗೊಂಡಿರಿ. ಆ ಶಾಪ್ ಇದ್ದ ಸಲಗೇನೆ ಅವ್ರ ಸನ್ಯಾಸಿ ಒಬ್ಬ ಸಂತ ಬರ್ತಾನೆ, ಅವನಿಗೆ ಹೋಗಿ ನೀನು ಸಾಷ್ಟಾಂಗ ಹಾಕಿ ಅವನಿಗೆ
ದಾಸೋಹ ಅರ್ಪಣೆ ಮಾಡು, ತಗೊಂಡು ತಪ್ಪಾಗ್ಯದ ಅಂತ ಹೇಳಿ ಬಂದು ನಮ್ಮ ಮಠಕ್ಕೆ ಬಂದು ಭೇಟಿಯಾಗಿ ಅವರೆಲ್ಲ ದವಸ ಧಾನ್ಯ ಕೊಟ್ಟರು, ಬೆಲ್ಲ ಅಕ್ಕಿ ಎಲ್ಲ ಕೊಟ್ಟರು. ಕೊಟ್ಟರು ಕೂಡ ಶಾಪ್ ಹೋಲಿಲ್ಲ. ಅವ್ರ ಮನಿ ಮಾರ್ಬೇಕಂತಾರೆ, ಯಾರೋ ತಗೊಳಲ್ಲ. ಈಗ ಒಂದು ಕೋಟಿ ರೂಪಾಯಿ ಮನಿ ಅದ ಕಟ್ಟ್ಯಾರವ್ರು, ಗೋಡವನ್ನು ಕಟ್ಟ್ಯಾರ, ಮನಿ ಕಟ್ಟ್ಯಾರ ಇರ್ಬೇಕಂತ. ಮನ್ಯಾಗ ಸುಖ ಇಲ್ಲ ಅವ್ರಿಗೆ, ದೊಡ್ಡ ಅಡತಿ ವ್ಯಾಪಾರಸ್ಥರು ಲಾಸ್ ಆಗ್ಯದ. ಮನೆಗೆ ಬಂದಿದ್ರು, ಇರ್ಲಿ ಇನ್ನ ಒಂದ್ ಬೇರೆ ಕಡೆಗೆ ವ್ಯವಸ್ಥೆ ಮಾಡ್ಕೋರಿ, ಯಾವಾಗ ಬಂದಾಗ ಮಾರ್ರಿ ಅಂತ. ಮಾರಲಾಗ್ಯದ ನೋಡಿ, ಶಾಪ್ ಹೆಂಗದ, ಹೋಗಂಗಿಲ್ಲದು ಹೋಗಂಗಿಲ್ಲ. ಮಶೇರಿಮಿ ಏಸ್ ದಿನ ತಿಕ್ಕಿದ್ರು ಸ್ವಚ್ಛ ಆತದ ಹೇಳ್ರಿ, ತಿಕ್ಕಿದ್ರು ನೋಡಮ್ಮ ಮಶೇರಿಮಿ. ಶಾಪ್ ಕಳಿಬೇಕು ಗುರುನೇ, ಮತ್ತೆ ಅವನದು ಆರಾಮಿದರೆ ಗುರು ಕಾಯುವನು. ಆ ಯಾವನು ಬಿಟ್ರೆ ಯಾವ ಯಾವನು ಸಾಧ್ಯ ಇಲ್ಲ, ತೆಗಿಲಕ್ ಸಾಧ್ಯನೇ ಇಲ್ಲ. ಶಿವನಿಗೂ ಒಂದು ನಿಮಿಷ ನಿಂದಿರಿಸಬಹುದು ಆ ಗುರುವಿನಲ್ಲಿ, ಅಷ್ಟು ತಾಕತ್ ಇರ್ತದ. ಗುರುವಿಗೆ ಶಿವನಿಗೆ ಸೃಷ್ಟಿ ಮಾಡಬಹುದು, ಮುಕ್ತಿ ಮಾಡಕ್ ಕೊಡಕ್ ಬರಲ್ಲ ಅವನಿಗೆ. ಬ್ರಹ್ಮ ಹುಟ್ಟಿಸಬಹುದು, ವಿಷ್ಣು ಸಂರಕ್ಷಣೆ ಮಾಡಬಹುದು, ಶಿವ ಲಯ ಮಾಡಬಹುದು, ನಾಶ ಮಾಡಬಹುದು, ಆದ್ರೆ ಮುಕ್ತಿ ಕೊಡವ ಯಾರು ಅಂದ್ರೆ ಗುರು ಒಬ್ಬರೇ. ಸತ್ಯದಿದು. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ನೀನೇ ಗುರುವೆ ಅಂತ ಕರ್ಕೊಂಬಂದ್ರು. ಎಲ್ಲ ನೀನೇ ರೂಪ, ಎಲ್ಲಾ ರೂಪವು ನೀನಂತೆ ಅಂತ ಮಡಿವಾಳ ಕೇಳದ. ಆ ಶಕ್ತಿಯನ್ನ ಗುರುವಿನ ಮೇಲೆ ಇರ್ತದೆ, ಆ ಗುರು ಅಷ್ಟು ಸಮರ್ಥ ಇರ್ತಾನೆ ಅನ್ನುವಂಥದ್ದನ್ನ ಅರಿವು ಮಾಡಿಕೊಟ್ಟಿರ್ತಕ್ಕಂಥ ಈ ಪುರಾಣದ ಸನ್ನಿವೇಶ ಮತ್ತೆ ಆ ಶಾಪವನ್ನ ಗುರುವಿನ ಮುಖಾಂತರನೇ ಕಳ್ಕೋಬೇಕು. ಎರೈಮುತ್ತಿಯವರು ಈ ಊರಿಗೆ ಎಲ್ಲ ಹಿರಿಯರು ಕೂಡಿ ಸುಮಾರು ವರ್ಷಗಳಿಂದ ಗುರು ಹೆಂಗಿರ್ತಾನ ನೋಡು ಎಷ್ಟು ಅಂತಃಕರಣ. ಎರೈಮುತ್ತೆ ನನ್ನ ಊರಿಗೆ ನನ್ನ ಮಕ್ಕಳಿಗೆ ಕಷ್ಟದಾಗದಾರ ಅಂತ ಹೇಳಿ ಇಡೀ ಭೂಮಂಡಲವನ್ನೇ ಸುತ್ತರಿದ್ರು. ರಾತ್ರಿ 12 ಗಂಟೆಗೆ ಸುತ್ತರಿದು ಅವರೆಲ್ಲ ಪೂಜಾ ಪುನಸ್ಕಾರ ನಿಯಮಗಳನ್ನು ಮಾಡಿ ಈ ಅಗ್ನಿಕುಂಡದಲ್ಲಿ ಆಹಾರವನ್ನು ಹಾಕಿ ಅದು ಏನು ಶಾಪದ ಮನಸ್ಸೇನಿತ್ತಲ್ಲ ಅದು ತೆಗೆದು ಎಲ್ಲ ಸುಖವಾಗಿರಬೇಕು ಅಂತ ಅವರು ಸಂಕಲ್ಪ ಮಾಡಿ ಹೋಗಿದ್ದಾರೆ ಈ ಊರಲ್ಲಿ. ಆ ಸಂಕಲ್ಪವೇ ತನ್ನ ಸುಖದಾಗಿದ್ದೀವಿ, ಅದನ್ನು ಮರಿಲಾರದೆ ಉಣಬೇಕು ನಾವು. ಅವನ ಸೇವೆಯನ್ನು ಮಾಡಬೇಕು. ಮಡಿವಾಳಪ್ಪ ನಿನ್ನ ಕಾಯಿಲಕ್ಕಿದ್ದಾನೆ. ಇನ್ನೊಂದು ಏನು ಅಂತ ಕೇಳಿದ್ರೆ, 100 ಮಂದಿ ನಮ್ಮ ಬಾಂಬೆದೊಳಗೆ ನೌಕರಿ ಮಾಡ್ಯಾರ, ನಮ್ಮ 3 ಜನ ಸುತ್ತಿನಲ್ಲಿ ಜನ ಮಾಡ್ಯಾರ, ಯಾರೂ ಆಕ್ಸಿಡೆಂಟ್ ಆಗಿ ಸತ್ತಿಲ್ಲ. 3 ಜನ ರೈಲ್ವೆ ತಿರುಗಾಡ್ತಾವ, ಇರಿವಿ ತಿರುಗಾಡ್ದಂಗ, ಬಸ್ಗಳು ತಿರುಗಾಡ್ತಾವ, ಕಾರುಗಳು ತಿರುಗಾಡ್ತಾವ, ಸಾಕಷ್ಟು ತಿರುಗಾಡ್ತಾವ. ಇಲ್ಲೇ ಒಂದು ಯಾವುದೋ ಮೋಟಿ ರೋಡ್ ಹಾಕಿಂತ ಸಾಮಾನ್ಯ ರೋಡ್ನಾಗ ಎಷ್ಟೋ ಆಕ್ಸಿಡೆಂಟ್ ಆತಾವ. ಆದ್ರೆ ನಮ್ಮ 3 ಜನರಿಗೆ ಇಲ್ಲಿವರೆಗೂ ಕೂದಲು ಟೊಂಕಾಗಿಲ್ಲ. ನಿಮ್ಗೆ ವಿಚಿತ್ರ ಏನು ಪವಾಡ ಅಂದ್ರ, ತುಂಬಿನ ನದಿಯಾಗ ನಮ್ 2 ಸಲ ಟ್ರ್ಯಾಕ್ಟರ್ ಹಾರ್ಯಾವ ಒಳಗೆ ನೀರಾಗ, ಡ್ರೈವರ್ ಸಮೇತ ಹಾರ್ಯಾವ, ಯಾರಿಗೂ ಏನೂ ಆಗಿಲ್ಲ. ಎಷ್ಟೋ ದನ ಕುರಿಗಳು ಹಳ್ಳ ಬರಾಗ ಅವೆಲ್ಲ ದಾಟಿ ಬರ್ತಿದ್ರು, ತುಂಬಿದ ಹಳೆಯಾಗ ಬಂದಾರ, ಯಾರಿಗೂ ಏನೂ ಆಗಿಲ್ಲ ಅವನ ಅಂತಃಕರಣದ ಇಲ್ಲಿ ಅಂತ ಹೇಳ್ತಾ ಮಡಿವಾಳಪ್ಪನ ಸಾಕ್ಷಾತ್ ಒಂದು ಪವಾಡ ಶಕ್ತಿ ಅದ ಇಲ್ಲಿ, ಒಂದು ಅದ್ಭುತವಾದಂತ ಒಂದು ತಪಸ್ಸದ ಶಕ್ತಿ ಅದ. ಎಲ್ಲ ಊರಿಗೆ ಮನಸ್ಸುಗಳನ್ನು ಒಂದು ಮಾಡಿ ಗುರುಗಳಿಗೆ ತೊಡಬಾರದು. ಸನ್ಯಾಸಿಗೆ ತೊಡಬಾರದು ನೀವು. ಯಾವನೇ ಸಾಧು ಇರಲಿ, ಕಾವಿದಾರಿ ಎಂಥವನೇ ಇರಲಿ, ತೊಡಲಕ್ಕೆ ಹೋಗ್ಬಾರದು. ಹಾವಿಗೆ ಸರಿಸಾಡದಂಗಂತ, ಸನ್ಯಾಸಿ ಜೋಳಿಗೆ ಒಳಗೆ ಯಾವ ಶಾಪ ಇರ್ತದೆ ಗೊತ್ತಿಲ್ಲ ಅಂತ. ಆ ಶಾಪವನ್ನ ಹೆಂಗ್ ಬರ್ತದ, ಹೆಂಗ್ ತಡೆಯಿದ್ರೆ ಏನಾಗ್ತದ ಅನ್ನೋದ್ರ ಬಗ್ಗೆ ನಾಳೆ ಹೇಳ್ತೀನಿ. ಸಾಕಷ್ಟು ಸಮಯ ಆಗ್ಯದ. ಇವತ್ತು ಕೃಷ್ಣಪ್ಪನವರು ದೇಶಮುಖರ ಮನೆಗೆ ಶಾಪ್ ಕೊಟ್ಟು ಆಸ್ತಿಯನ್ನು ಬಿಟ್ಟು ಬಂದರು. ಇಲ್ಲಿ ಅನೇಕ ಪವಾಡಗಳನ್ನು ಮಾಡಿ ನಡೆದು ಬಂದಂತ ಈ ಕರ್ಮ ಭೂಮಿ, ದಾಸೋದ ಭೂಮಿ, ಜ್ಞಾನದ ಭೂಮಿಯೊಳಗೆ ನಿಮಗೆಲ್ಲ ಬಂದು ಪುರಾಣ ಕೇಳಿರೆಲ್ಲ ಬಹಳ ಸಂತೋಷ ಅಂತ ಹೇಳ್ತಾ, ಇವತ್ತು ತುಲಾಭಾರ ಸೇವೆ, ದಾಸೋಹ ಸೇವೆ, ಇವತ್ತೆಲ್ಲ ಬಂದು ಭಕ್ತರಿಗೆ ಅನ್ನದಾನ ಮತ್ತು ನಮಗೆ ತುಲಾಭಾರ ಮಾಡಿ ಈ ಹಣವನ್ನ ಮುಂದಿನ ಕಾರ್ಯಕ್ಕೆ ನಡೆಯುವಂಗೆ ಮಾಡಿಕೊಟ್ಟಿರ್ತಕ್ಕಂಥ ಸದ್ಭಕ್ತರಿಗೆ ಇವತ್ತು ಸನ್ಮಾನ ಆಗ್ತದೆ. ತಾವು ಶಾಂತ ರೀತಿಯಿಂದ ಕೂತ್ಕೊಂಡು ನಮ್ಮ ಪೂಜ್ಯ ಕೊಕ್ಕುಟ್ನೂರು ಶ್ರೀಗಳು ನಮ್ಮ ಮಾತಿಗೆ ಹೋಗೊಟ್ಟು ಯಾವತ್ತೂ ಶ್ರೀಮಠಕ್ಕೆ ಬಹಳ ಪ್ರೀತಿಯಿಂದ ಬಂದು ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ನಮ್ಮ ಆತ್ಮೀಯರಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ
ತನ್ನ ಎಲ್ಲ ಮಾಡ್ತಾರೆ ಗಿಡ ಮಾಡ್ತಾರೆ.